ಅಜ್ಜಿ ಈಗ ಬಸ್ ಬರತೋ ಇಲ್ಲೋ ನನಗೆ ಗೊತ್ತಿಲ್ಲ ಹೋಗ್ಲಿ ಅಜ್ಜಿ ಎಷ್ಟು ಹೊತ್ತಿಗೆ ಬರುತ್ತೆ ಬಸ್ ನನಗೆ ಗೊತ್ತಿಲ್ಲ ಅಜ್ಜಿ ನಾವು ಮನೆಗೆ ಹೋದಾಗ ಪಪ್ಪ ಮಮ್ಮಿ ಇರ್ತಾರೋ ಇಲ್ಲೋ ಅಯ್ಯ ನನಗೇನು ಗೊತ್ತಪ್ಪ ಅಜ್ಜಿ ನೀ ಯಾಕೆ ಹಿಂಗ್ ಮಾತಾಡ್ಲಿಕತ್ತಿ ಗಂಗಾ ನೀ ಏನಾರ ಅಂದಿಯೇನೋ ಅಜ್ಜಿಗೆ ಅಯ್ಯೋ ನಾನಂತೂ ಹೇಳಿಲ್ಲಪ್ಪ ಅಜ್ಜಮ್ಮ ನಾ ಎಂತಾದರೂ ಅನ್ನ ನಿಮಗೆ ಅಜ್ಜಿ ನಿಮ್ಮ ಮೈಯೊಳಗ ಆರಾಮ ಅದನೋ ಇಲ್ಲೋ ಹಂಗ ಏನಾರ ಇದ್ರೆ ಹೇಳು ಇಲ್ಲೇ ಕ್ಲಿನಿಕ್ ತೋರಿಸೋಣ ನನಗೆ ಏನಾಗಿದೆಪ್ಪ ಧಾಡಿ ದ್ಯಾಮ ಹೋಗಿ ಬಿಟ್ಟು ಕೋಣ ನಂಗೆ ಇದ್ದೇನಿ ಯಾವ ಕ್ಲಿನಿಕ್ಕೂ ಬೇಡ ಪ್ಯಾನಿಕ್ಕೂ ಬೇಡ ನೋಡಲ್ಲಿ ಊರಿಗೆ ಹೋಗೋ ಬಸ್ ಆಗ್ಲೇ ಬಂದು ನಿಂತದೆ ಅಡಿ ಹೋಗೋಣ ಅಜ್ಜಿ ಹುಡುಗಿ ಅಲ್ಲೇ ಯಾವ್ದಾರ ಒಂದು ಸೀಟ್ ಮೇಲೆ ಕೂತ್ಕೊಳ್ಳವ ಕಂಡಕ್ಟರ್ ಬಂದು ಟಿಕೆಟ್ ಕೇಳಿದ್ರ ನಮ್ಮನ್ನ ತೋರಿಸಿ ತಗ್ಸ್ಯಾರ ಅಂತ ಹೇಳು ಯಾಕಜ್ಜಿ ಯಾಕಂದ್ರ ಇಷ್ಟು ವರ್ಷದ ಮೇಲೆ ನೀ ಇಲ್ಲಿಗೆ ಬಂದಿಯಪ್ಪ ನಿನ್ ಜೋಡಿ ಬಹಳ ಮಾತಾಡೋದದ ಯಾಕ ಆ ಹುಡುಗಿಗೆ ಬೇರೆ ಕಡೆ ಸೀಟ ಸಿಗೋದಿಲ್ಲೇನು ಇಷ್ಟು ದೊಡ್ಡ ಬಸ್ ಅದ ಹಂಗಲ್ಲ ಅಜ್ಜಿ ಅಕ್ಕಿ ಯಾಕೆ ಒಬ್ಬಾಕಿನೇ ಕೂಡಬೇಕು ಅಕ್ಕಿ ಇಲ್ಲಿ ಕೂತ್ರ ನಿಮ್ ಜೋಡಿ ಕಂಫರ್ಟೇಬಲ್ ಆಗಿ ಕೂಡ್ತಾಳ ಅದೆಲ್ಲ ನನಗೆ ಗೊತ್ತಾಗೋದಿಲ್ಲಪ್ಪ ಎಲ್ಲಿ ಕೂತ್ರೇನು ಕಳೆದು ಹೋಗ್ತಾಳೇನು ಅಕ್ಕಿ ಇದ ಬಸ್ ಒಳಗೆ ಇರ್ತಾಳ ಹೌದಿಲ್ಲ ಬಾ ಇಲ್ಲೇ ಕೂಡ ಬಾ ಹಂಗಲ್ಲ ಅಜ್ಜಿ ಸಾಗರ ತಿಳಿದವ್ರು ಹೇಳಿರೋದು ಸುಳ್ಳಲ್ಲ ನೋಡ್ರಿ ಬಕ್ರಿ ಕಾಳು ಪಲ್ಯ ಅನ್ನ ಸಾರು ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೋಡ್ರಿ ನಾನು ಸುಳ್ಳು ಪಳ್ಳು ಹೇಳುವಾಕಿನ ಅಲ್ಲ ನಾನು ಬರ್ತೀನಿ ಅಂತಾನೆ ನನಗೆ ಅಂತ ತಾಟ್ ಹಚ್ಚಿರಿ ಅಲ್ಲ ಆತ್ ಶಿವಪೂಜೆ ಒಳಗೆ ಕರಡಿಗೆ ಬಿಟ್ಟಂಗೆ ಆತು ಇನ್ನು ತಲೆ ಅನ್ನೋದು ಮೊಸರುಗಡಿಗೆ ಆಗ್ತದ ದಾದಾ ನೀವು ಬಹಳ ನಕಲಿ ಮಾಡ್ತೀರ ನೋಡ್ರಿ ನಾ ಬಂದ್ರ ನಿಮ್ ತಲೆ ಮೊಸರುಗಡಿಗೆ ಅಲ್ಲ ತುಪ್ಪ ತುಪ್ಪದ ಗಡಿಗೆ ಆಗ್ತದ ಸಕ್ಕು ಬಾಯಿ ತುಪ್ಪದ ಗಡಿಗೆ ಅಂತ ಎಲ್ಲರೂ ತಿಂದ್ಗಿಂದೀವ ಹೋಗ್ರಿ ವೈನಿ ನಾ ಬನ್ನಿ ಅಂದ್ರ ಈ ಮನೆಯೊಳಗ ನಗು ಅನ್ನೋದು ತುಂಬಿ ತುಳುಕ್ತದ ಯಾಕ್ರಿ ಕಾಕುಜಿ ಮಾತಾಡುವಲ್ರಿ ಅಯ್ಯೋ ನಮ್ಮವ್ವ ಏನ್ ಮಾತಾಡ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗು ಬಂದು ಸಾಕ್ ಸಾಕಾಗೋತಾವ ಕೈ ಕಾಲೆಲ್ಲ ಹರ್ಲಿಕತ್ತಾವು ಬಾಯಾಗಿಂದ ಮಾತು ಎಲ್ಲಿ ಬರ್ಬೇಕು ಮಾತಾಡುವಕ್ಕಿದ್ದೀಯಲ್ಲ ನೀನ ಮಾತಾಡು ಮಾತಾಡು ಕೇಳಿಸ್ಕೊತೀವಿ ಯಾತ್ರೆಯಿಂದ ಬಂದ್ರಿ ಅನ್ನೋ ಸುದ್ದಿ ಕೇಳಿ ಬಂದೇನ್ರಿ ಅಲ್ಲ ಯಾತ್ರೆಯಿಂದ ಬಂದ್ಮ್ಯಾಲ ಸುಳೀತ ಬಂದೆ ಅಂತ ಹತ್ ಮಂದಿಗಾದ್ರೂ ಊಟ ಹಾಕ್ಬೇಕ್ರಿ ಮೋಕ್ಷಕ್ಕ ಮೂರೆಗೇನಂತ ಆಮ್ಯಾಲ ಊಟದ ವಿಷಯ ಬೇಕಾದ್ರೆ ತೆಗಿಯವ ಮೋಕ್ಷದ ವಿಚಾರ ಯಾಕೆ ತೆಗಿತೀವಿ ನನ್ನ ಆದಷ್ಟು ಲಘುನ ಮ್ಯಾಲೆ ಕಳಿಸ್ಬೇಕಂತ ತೀರ್ಮಾನ ಮಾಡಿ ಏನು ಮತ್ತೆ ತಿಳ್ಕೊಬ್ಯಾಡ್ರಿ ನನ್ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನ ನಾನು ಯಾರ ಮನಸ್ಸನ್ನು ನೋಯಿಸೋ ಹಾಕಿ ಅಲ್ಲ ಹಂಗ ಯಾರ ಶಾಂತಿಗೂ ಭಂಗ ತರುವ ಹಾಕಿನೂ ಅಲ್ಲ ಹೌದ್ರಲ್ಲಿ ದಾದಾರ
ಹಾ ಅದಿದ್ರಲ್ಲ ಜೀವನ ನಂದಿನಿ ಊಟಕ್ಕೆ ಹಾಕು ಇಲ್ಲಿ ಬಂದು ಉಂಡ್ರನ ನೋಡಿ ನನ್ನ ಕನ್ನಂಬಾಡಿ ಕಟ್ಟಿ ತುಂಬದಂಗಾಗೋದು ನೋಡ್ರಿ ನಾನಿನ್ನೂ ಏನು ತಿಂದೇ ಇಲ್ಲ ಆಗ್ಲೇ ಅಡಿಗೆ ವಾಸನೆ ಗಮ ಗಮ ಅನ್ಲಿಕ್ಕೆ ಹತ್ತದ ಸಾಕು ವಾ ಸಾಕು ಮೊದಲು ಊಟ ಮಾಡ್ಲಿಕ್ಕೆ ಶುರು ಮಾಡು ಎಷ್ಟು ವರ್ಷದಿಂದ ನಿನ್ನ ಮಾತು ಕೇಳಿ ಕೇಳಿ ಕಿವಿಯೆಲ್ಲ ತೂತು ಬಿದ್ದು ಹೋಗ್ಯಾವ ನಾನು ಹಾ ಪಾಂಡ್ರಂಗ ನನ್ನ ಕಿವಿ ನೀನ ಕಾಪಾಡ್ಬೇಕಪ್ಪ ಬಾಯಿಗೆ ಬಂದ್ರು ಸಾಕು ಗಂಗಾ ನನಗೆ ಇನ್ನೊಂದು ಬಕ್ರಿ ಬೇಕವ ಕಾರಂತ್ರ ಹೇಳಿ ಮಾಡಿಸ್ಕೊಂಬಾ ಆ ದೇಶದೊಳಗ ವಿಧ್ವಾಶ್ರಮ ಅವ ಏನು ಅಜ್ಜಿ ಅಲ್ಲಿ ಗಂಡ ಸತ್ತವರು ಇನ್ನೊಂದು ಲಗ್ನ ಆಗ್ತಾರ ವಯಸ್ಸು ಎಷ್ಟೇ ಆಗಿರ್ಲಿ ಋಣಾನುಬಂಧ ರೂಪೇಣ ಪಶುಪತ್ನಿ ಶುತ ಅಲಯ ಕನ್ನಡ ಬರೀ ಒಂದು ಭಾಷೆ ಅಲ್ಲ ಅದು ನಮ್ಮ ತಾಯಿ ಇದ್ದ ಹಾಗೆ ಅದಕ್ಕೆ ಕನ್ನಡನ ಮಾತೃಭಾಷೆ ಅಂತ ಕರೀತಾರೆ ಕನ್ನಡನ ತಾಯಿ ಅಂದಮೇಲೆ ತಾಯಿಗೆ ನಮ್ಮ ತಪ್ಪುಗಳನ್ನ ಕ್ಷಮಿಸೋ ದೊಡ್ಡ ಮನ್ಸು ಕೂಡ ಇರುತ್ತೆ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಮಾತಾಡಿದ ಸರಿನೋ ತಪ್ಪೋ ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅದೆಲ್ಲ ಭಾವನೆಯನ್ನ ಬದಿಗೆ ಇಟ್ಬಿಟ್ಟು ಕನ್ನಡನೇ ಮಾತಾಡೋಣ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಏನೇ ಅನ್ರಿ ಇವತ್ ಸಖತ ಕಾಣ್ತಾ ಇದ್ರ ಕಳೆ ಅಂದ್ರೆ ಇದು ನಿನ್ನ ಅಸ್ತ್ರನ ಪ್ರಯೋಗಿಸ್ಬಿಟ್ಟೆ ಅಲ್ವಾ ನಾಗಿಣೆ ನೀನಿಲ್ಲೇ ಎಲ್ಲೋ ಇದ್ದೆ ಅಂತ ಸಾಬೀತಾಗೋಯ್ತು ಕೆಲವು ಪರಿಸ್ಥಿತಿಗಳು ನೀನ್ ಗಟ್ಟಿಯಾದಷ್ಟು ಉಳಿಪೆಟ್ಟು ಕೊಡ್ತಾನೆ ಇರ್ತವೆ ಆಂಟಿ ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ಏನಾಯ್ತು ಅದು ಏನಾಗಬಾರ್ದು ಅಂತಿತ್ತು ಅದು ಆಗೋಯ್ತಮ್ಮ ಅಗುರು ನಿನ್ನ ಮನೆಯಿಂದ ಆಚೆ ಕಳಿಸಿ ಆ ಹುಡುಗಿನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾನಮ್ಮ ಒಬ್ಬ ಪೊಲೀಸು ಪತ್ತೆದಾರಿ ಇರೋ ಮನೆ ಇದು ಅಷ್ಟು ಈಸಿಯಾಗಿ ನಮ್ಮನ್ನ ಯಾಮಾರಿಸ್ಬೋದು ಅಂತ ಹೇಗನ್ಕೊಂಡೆ ಹಾಗೆ ಎಲ್ರಿಗೂ ಮನೇಲಿ ನಿನ್ನ ಫೋಟೋ ತೋರಿಸಿದ್ದೆ ದಿವ್ಯಾ ನಿನ್ನ ಗುರ್ತಿಡಿದ್ಮೇಲೆ ಮನೆಗೆ ಕರ್ಕೊಂಡು ರಾಜ ನಂಗೂ ಲಗೋರಿ ಆಟ ಆಡಕ್ ಇಷ್ಟ ಕಣ್ಣು ನನ್ನ ಸೇರಿಸ್ಕೊಳ್ಳ ಬೇಡ ಕಣಿ ಈಗ್ಲೇ ತುಂಬಾ ಜನ ಇದ್ದಾರೆ